ಅನ್ಸಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ದೇವ್ರು ತುಂಬಾ ತಡವಾಗಿ ಬುದ್ಧಿ ಕೊಟ್ಟ ನಂಗೆ. ನೀವು ನಿಮ್ ತಪ್ಪನ್ನ ಆದಷ್ಟು ಬೇಗ ತಿದ್ಕೊಂಬಿಡಿ. ಒಳ್ಳೆ ಮನೆ, ಒಳ್ಳೆ ಜೀವನ ಇಷ್ಟೆಲ್ಲ ಇರ್ಬೇಕಂದ್ರೆ ಈ ತರ ತಪ್ಪು ಯಾಕೆ ಮಾಡ್ಬೇಕು ನೀವು? ನಿನಗಿದೆಲ್ಲ ಅರ್ಥ ಆಗಲ್ಲ ಬಿಡು. ಇವತ್ತು ಯಾವುದೋ ಅಳುಮುಂಜಿ ಸೀರಿಯಲ್ ನೋಡ್ಕೊಂಡು ಬಂದಿದ್ಯಾ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಲ್ಲ ಅಮ್ಮೋರೆ, ನೀವು ತಪ್ಪು ಮಾಡ್ಬಿಟ್ರಿ. ನಾನೇನೋ ಹೊಟ್ಟೆ ಪಾಡ್ಗೆ ಯೋಚನೆ ಮಾಡಿ ದುಡ್ಡಿನ ಆಸೆಗೆ ಈ ಕೆಲಸ ಎಲ್ಲ ಮಾಡಿಬಿಟ್ಟೆ. ಆದ್ರೆ ನೀವು ಓದಿರೋರು, ಅಷ್ಟು ದೊಡ್ಡ ಮನೆಗೆ ಸೊಸೆ ಆಗಿರೋರು, ನೀವಿಂತ ತಪ್ಪು ಮಾಡಬಹುದಾ? ಆದ್ರೆ ನೀವು ಓ ಜನ್ಮದಲ್ಲಿ ಏನೋ ಒಂದು ಒಳ್ಳೆದು ಖಂಡಿತ ಮಾಡಿರ್ತೀರಾ. ಆದ್ರೆ ಈ ಜನ್ಮದಲ್ಲಿ ಕೆಟ್ಟದ್ ಮಾಡಕ್ ಹೋಗಿ ನಿಮ್ಮ ಜೀವನಾನ ನೀವೇ ಹಾಳು ಮಾಡ್ಕೋಬೇಡಿ. ಬಿಟ್ಬಿಡಿ ಸಾಕಿದ್ನಲ್ಲ ಹಿಂದೆ. ವಾಟ್? ಬಿಟ್ಬಿಡ್ಬೇಕಾ? ಅಲ್ಲ, ನಿಮ್ಮಿಬ್ರಿಗೂ ಏನಾಗಿದೆ? ಯಾವ್ದು ಸತ್ಯ ಆಗ ನನ್ಗೆ ಗೊತ್ತಾಗಿದೆ. ಮೊದ್ಲು ಸ್ಟೇಷನ್ ನಡಿ. ಸಾರಿ ಅನಿಕೇತ್, ಇವಳು ಮಾತು ಕಟ್ಕೊಂಡ್ಬಿಟ್ಟು ನಿಮ್ಮ ಮೇಲೆ ಅನುಮಾನ ಕೊಟ್ರಿ. ಈಗ ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಅರ್ಥ ಆಯ್ತು. ನಿನ್ನ ಜೈಲಿಂದ ಬಿಡ್ಸಿದಾನೆ, ಇವನ್ಗೆ ಯಾವಾಗ್ಲೂ ಒಂದಷ್ಟು ದುಡ್ಡು ಕೊಟ್ಟಿದ್ದಾನೆ. ಇಬ್ರು ಕಲ್ತಿ ನನಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ನೋಡ್ತಿದ್ದಾನೆ. ಇಲ್ಲ ಅಮ್ಮರೆ, ಅಂತದೇನು ಇಲ್ಲ. ನಾವೇ ಬಂದಿದ್ದು, ನಮ್ಮನ್ನ ಯಾರು ಕಳಿಸಿಲ್ಲ. ಹೌದು ಮೇಡಮ್, ನಮ್ಗೆ ಅರ್ಥ ಆಗಿರೋದನ್ನ ನಿಮ್ಗೆ ಅರ್ಥ ಮಾಡ್ಸೋಣ ಅಂತ ಬಂದ್ವಿ. ಕಾಲ ಮೀರೋಕ್ ಮುಂಚೆ ಬದಲಾಗಿ ಆಮೇಲೆ ಇನ್ನೊಂದು ಅವಕಾಶ ಸಿಗಲ್ಲ. ಸಾಹೇಬ್ರೆ, ಪರಿವರ್ತನೆ ಆಗಿರೋ ಅಂಗುಲಿ ಮಾಲಂತರ ಆಡ್ಬೇಡಿ. ಅಂಡ್ ನಿಮ್ಮಿಬ್ರು ನೋಡ್ಕ ನನ್ಗೆ ಅರ್ಥ ಆಗಲ್ಲ ಅಂತ ಅನ್ಕೋಬೇಡಿ. ಅವ್ನ್ ಎಷ್ಟು ದುಡ್ಡು ಕೊಟ್ಟಿದಾನೋ ಅದ್ರ ಟ್ರಿಪಲ್ ದುಡ್ಡು ಕೊಡ್ತೀನಿ. ನಾಳೆ ಬಂದು ಇಸ್ಕೊಂಡು ಹೋಗಿ. ಇವತ್ತು ನಾನು ಗೆಲ್ಲೋ ದಿನ.